ಮತ್ತೆ ನಮ್ಮ ಬೆಂಗಳೂರಿಗೆ ಸ್ವಾಗತ. ಮಕ್ಕಳೆಲ್ಲ ಈಗ ಎಕ್ಸಾಮ್ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಟೈಮಲ್ಲಿ ಶಾಲೆ ಮುಚ್ಚುತ್ತೀವಿ ಅಂದ್ರೆ ಪೋಷಕರು ಏನ್ ಮಾಡಬೇಕು ಹೇಳಿ. ನಗರದ ಶಾಲಾ ಆಡಳಿತ ಮಂಡಳಿಯೊಂದು ಇಂಥ ಎಡವಟ್ ಕೆಲಸ ಮಾಡೋಕೆ ಹೊರಟಿತ್ತು. ಆಮೇಲೆ ಏನಾಯ್ತು ನೀವೇ ನೋಡಿ. ತಮ್ಮ ಮಗಳಿಗೆ ನ್ಯಾಯ ಕೊಡಿ ಅಂತ ಪ್ರತಿಭಟನೆ ನಡೆಸ್ತಾ ಇರೋ ಇವರೆಲ್ಲ ಮಲ್ಲೇಶ್ವರಂನ ಗಾಯತ್ರಿ ನಗರದ ಮಾರುತಿ ಬಡಾವಣೆಯ ನಿವಾಸಿಗಳು. ಇವರ ಆಕ್ರೋಶಕ್ಕೆ ಕಾರಣ ಇಂಡಿಯನ್ ಪ್ರಿಪರೇಟರಿ ಶಾಲೆಯ ಆಡಳಿತ ಮಂಡಳಿ ಕಳಿಸಿದ ನೋಟಿಸ್. ಇಂಡಿಯನ್ ಪ್ರಿಪರೇಟರಿ ಶಾಲೆ ಆರಂಭವಾಗಿ ಸುಮಾರು 52 ವರ್ಷಗಳೇ ಕಳೆದಿವೆ. ಎಲ್ಕೆಜಿಯಿಂದ ಹೈಸ್ಕೂಲ್ ವರೆಗಿನ ಸುಮಾರು 700 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ನಿನ್ನೆ ಮಕ್ಕಳ ಪೋಷಕರಿಗೆ ನೋಟಿಸ್ ನೀಡಲಾಗಿದೆ. ಶಾಲಾ ಕಟ್ಟಡದ ಲೀಸ್ ಅವಧಿ ಮುಗಿದಿರೋದ್ರಿಂದ ಸ್ಕೂಲ್ ಮುಚ್ಚೋದಾಗಿ ಆಡಳಿತ ಮಂಡಳಿ ನೋಟಿಸ್ ಕಳಿಸಿದೆ. ನಿನ್ನೆ ಮಕ್ಕಳ ಕೈಯಿಂದ ನೋಟಿಸ್ ಕಳಿಸ್ಬಿಟ್ಟು ಹೇಳ್ತಾರೆ ದ ಸ್ಕೂಲ್ ಈಸ್ ಗೋಯಿಂಗ್ ಟು ಕ್ಲೋಸ್ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ ನಿನ್ನೆ ನಮಗೆ ಇನ್ಫಾರ್ಮೇಷನ್ ಬಂದಿದ್ದು ಅಂತ. ಆ್ಯಂಡ್ ದ ಕೋರ್ಟ್ ಕೇಸ್ ನಡೀತಾ ಇರೋದು 10 ವರ್ಷದಿಂದ, ಇನ್ನೂವರೆಗೂ ಇವ್ರಿಗೆ ಟ್ರ್ಯಾಕೇ ಗೊತ್ತಿಲ್ಲ ಅಂತ ಹೇಗೆ ಏನು ಎತ್ತ ಅಂತ ಹೇಳಿಬಿಟ್ಟು. ಸಡನ್ನಾಗಿ ಕ್ಲೋಸ್ ಮಾಡ್ತೀವಂದರೆ ನಾವು ಹೋದ ವರ್ಷ ಅಡ್ಮಿಷನ್ನು ಡೊನೇಷನ್ನು ಪ್ಲಸ್ ಫೀಸ್ ಎಲ್ಲ ಕಟ್ಟಿದವು ನಾವು ಎಲ್ಲಿ ಹೋಗಬೇಕು? ಪಾಸ್ ರೂಮ್ ಎಷ್ಟು ವರ್ಷದಿಂದ ಬಿಲ್ಡಿಂಗ್ ಫಂಡು ಅಂತ ದುಡ್ಡು ತಗೊಳ್ತಾರೆ. ವಾಟ್ ಡಿಡ್ ದೇ ಡೂ ವಿತ್ ದಟ್ ಫಂಡ್? ಇದೇ ವಿಚಾರಕ್ಕೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರ ಮಧ್ಯೆ ಮಾತಿನ ಚಕಮಕಿ ನಡೀತು. ಬೇರೆ ಶಾಲೆಯಲ್ಲಿ ಹೆಚ್ಚು ಶುಲ್ಕ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತ ಪೋಷಕರು ಪಟ್ಟು ಹಿಡಿದ್ರು. ನಂತರ ಪೋಷಕರ ಮಾತಿಗೆ ಮಣಿದ ಆಡಳಿತ ಮಂಡಳಿ ಶಾಲೆ ಮುಚ್ಚೋದಿಲ್ಲ, ಮುಂದುವರಿಸ್ತೀವಿ ಅಂತ ಭರವಸೆ ನೀಡಿದೆ. ಪೇರೆಂಟ್ಸ್ ಒಪ್ಪಿಗೆ ಪತ್ರ ರೈಟಿಂಗ್ ಅಲ್ಲಿ ಕೊಡದೇ ಇದ್ರೆ ನಮ್ಮ ಡಿಪಾರ್ಟ್ಮೆಂಟು ಶಾಲೆ ಮುಚ್ಚೋದಕ್ಕೆ ಅಥವಾ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡೋದಿಲ್ಲ. ಹಾಗಾಗಿ ಈ ಎಲ್ಲ ಗಲಾಟೆ ನಡೆದ ಹಿನ್ನೆಲೆಯಲ್ಲಿ ನಾವು ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ. ಪೇರೆಂಟ್ಸ್ಗೆಲ್ಲ ನಾನು ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ, ಯಾರೂ ಆತಂಕ ಪಡೋ ಕಾರಣ ಇಲ್ಲ. ಕೊನೆಗೆ ಮ್ಯಾನೇಜ್ಮೆಂಟ್ ಅವರು ಸಹ ಈ ಪಬ್ಲಿಕ್ಕು ಮತ್ತು ಪೇರೆಂಟ್ಸ್ನ ಒತ್ತಾಯ ಅವರು ನೋಡಿ ಅವರು ಖುಷಿ ಪಟ್ಕೊಂಡು ಅವರು ಸಹ ಲೆಟ್ರ್ ಬರೆದು ನೋಟಿಸ್ ಬೋರ್ಡಲ್ಲಿ ಆಲ್ರೆಡಿ ಹಾಕಿದ್ದಾರೆ, ಶಾಲೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಹಾಕಿದ್ದಾರೆ. ನಾವು ಡಿಪಾರ್ಟ್ಮೆಂಟಿಂದ ಇವರಿಗೆ ಶಾಲೆ ಮುಚ್ಚೋದಕ್ಕೆ ಪರ್ಮಿಷನ್ನ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗಾಗಿತ್ತು ಮಕ್ಕಳ ಸ್ಥಿತಿ. ಕುಂಟುನಪ ಹೇಳಿ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಮಾಡಲು ಹೊರಟಿದ್ದ ಶಾಲಾ ಆಡಳಿತ ಮಂಡಳಿಯದ್ದು ಮೂರ್ಖತನವೇ ಸರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಾಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಇದು ಪರೀಕ್ಷಾ ಸಮಯ. ನಾಳೆಯಿಂದ ದ್ವಿತೀಯ PUC ಪರೀಕ್ಷೆ ಶುರುವಾಗ್ತಿದೆ. ಇದರ ಬೆನ್ನಲ್ಲೇ SSLC ಪರೀಕ್ಷೆ ಕೂಡ ಆರಂಭವಾಗುತ್ತೆ. ಆದರೆ ಸಿಲಿಕಾನ್ ಸಿಟಿ ವಿದ್ಯಾರ್ಥಿಗಳಿಗೆ ಓದೋದು ಕಷ್ಟವಾಗ್ತಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ವಿದ್ಯುತ್ ಕಡಿತ, ಪರೀಕ್ಷೆ ಸಮಯದಲ್ಲೇ ಕರೆಂಟ್ ಕೋತ. ಮಕ್ಕಳಿಗೆಲ್ಲ ಈಗ ಪರೀಕ್ಷೆಯ ಸಮಯ, ಹಗಲು ರಾತ್ರಿ ಕಷ್ಟಪಟ್ಟು ಓದೋಣ ಅಂದ್ರೆ ಕರೆಂಟೇ ಇರಲ್ಲ. ಹೌದು, ಬೆಂಗಳೂರಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಶುರುವಾಗಿದೆ. ಪರೀಕ್ಷೆಗಳು ಹತ್ತಿರವಿರುವಾಗಲೇ ಪೀಣ್ಯ, ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ, ಹೆಬ್ಬಾಳ, ಬಾಣಸವಾಡಿ ಸೇರಿದಂತೆ ಎಲ್ಲೆಡೆ ದಿನನಿತ್ಯ 5-6 ಗಂಟೆಗಳ ಕಾಲ ವಿದ್ಯುತ್ ಕಡಿತ ಮಾಡಲಾಗ್ತಿದೆ. 1.5 ವರ್ಷದ ನಂತರ ದುರಸ್ತಿ ಕಾರ್ಯ ಕೈಗೊಂಡಿರೋ ಬೆಸ್ಕಾಂ ಇನ್ನೊಂದು ವಾರ ವಿದ್ಯುತ್ ಕಡಿತ ಮಾಡಲಿದೆ. ಈಗ ಮಾನ್ಸೂನ್ ಅಪ್ರೋಚ್ ಆಗ್ತಿರೋದು ಮೇನ್ಲಿ ಅವ್ರು ಈ ಕೆಲಸ ಎಲ್ಲ ಕಂಪ್ಲೀಟಾಗಿ ತಗೊಳ್ಳೇಬೇಕಾಗುತ್ತೆ. ತಗೊಂಡ್ರೆ ನೆಕ್ಸ್ಟು ನಮಗೆ ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂಸ್ ದೊಡ್ಡ ಮಟ್ಟದಲ್ಲಿ ಕಾಣಿಸೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರು KPTCL ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನಾವು LC ಕೊಡ್ತೀವಿ. ಇದರಲ್ಲಿ 2 ಥರ ಇರುತ್ತೆ, ಶೆಡ್ಯೂಲ್ ಇಂಟ್ರಪ್ಷನ್ಸ್ ಆ್ಯಂಡ್ ಅನ್ಶೆಡ್ಯೂಲ್ಡ್ ಇಂಟ್ರಪ್ಷನ್ ಅಂತ. ದ್ವಿತೀಯ PUC ಪರೀಕ್ಷೆಯ ಬೆನ್ನಲ್ಲೇ SSLC ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ. ಈ ಟೈಮಲ್ಲಿ ವಿದ್ಯುತ್ ಕೋತ ಮಾಡಿದ್ರೆ ಓದ್ಕೊಳ್ಳೋದು ಕಷ್ಟ ಅಂತಾರೆ ವಿದ್ಯಾರ್ಥಿಗಳು. ಮನೆ ಹತ್ರ ನೈಟ್ ಹೊತ್ತು ತುಂಬ ಕರೆಂಟ್ ತೆಗಿತಾರೆ, ನಮ್ಗೆ ಓದೋದಕ್ಕೆ ಚಾನ್ಸ್ ಸಿಗೋದು ನೈಟ್ ಹೊತ್ತು. ಬೆಳಗ್ಗೆಯಿಂದ ಕಾಲೇಜು ಕೆಲಸ ಅದು ಇದು ಅಂದ್ಕೊಂಡು ನೈಟ್ ಹೊತ್ತು ಹೊತ್ಕೊಂಡು ಕೂತ್ಕೋತೀವಿ. ಆ ಸಮಯದಲ್ಲೂ ನೀವು ಕರೆಂಟ್ ತೆಗೆದ್ರಿ ಅಂತ ಅಂದರೆ ನಾವು TV ಓದೋದೆಲ್ಲಿಂದ ಚಾನ್ಸ್ ಆಗುತ್ತೆ. ಇಲ್ಲ, ಒಳ್ಳೊಳ್ಳೆ ಡಿಬೇಟ್ಗಳೆಲ್ಲ ಪ್ರೋಗ್ರಾಮ್ ಬರೋದು ನೈಟ್ ಟೈಮಲ್ಲಿ. ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಯೂಸ್ ಆಗುವಂಥ ಡಿಬೇಟ್ಸ್ ಎಲ್ಲ ಅವರು TVಯಲ್ಲಿ ತೊಗೊಳ್ಳೋದು ನೈಟ್ ಟೈಮಲ್ಲೇ. ಆ ಟೈಮ್ ಅದನ್ನು ನೋಡೋಣ. ಇಲ್ಲ, ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ಕರೆಂಟ್ ಇಲ್ಲದೆ ಇರೋದ್ರಿಂದ. ಪರೀಕ್ಷೆ ಸಮಯದಲ್ಲಿ ವಿದ್ಯುತ್ ಕಡಿತ ಮಾಡೋದಿಲ್ಲ ಅಂತ ಇಂಧನ ಸಚಿವ DK ಶಿವಕುಮಾರ್ ಹೇಳ್ತಾನೇ ಬಂದಿದ್ದಾರೆ. ಆದರೂ ಕರೆಂಟ್ ಕಡಿತ ಆಗ್ತಾನೇ ಇದೆ. ಹಾಗಾದ್ರೆ ಈ ಬಾರಿಯೂ ವಿದ್ಯಾರ್ಥಿಗಳು ಕತ್ತಲಲ್ಲೇ ಅಭ್ಯಾಸ ಮಾಡಬೇಕಾ? ಸಚಿವರೇ ಇದಕ್ಕೆ ಉತ್ತರಿಸಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.
ಬೆಂಗಳೂರು ವಿಶ್ವವಿದ್ಯಾಲಯ ಪದವಿ ಪರೀಕ್ಷೆಗಳು ಇನ್ನು ಕೆಲವೇ ದಿನಗಳು ಇರುವಾಗ ಏಕಾಏಕಿ ಶುಲ್ಕ ಹೆಚ್ಚಳ ಮಾಡಿದೆ. 187 ರೂಪಾಯಿ ಇದ್ದ ಪರೀಕ್ಷಾ ಶುಲ್ಕವನ್ನು 607 ರೂಪಾಯಿಗೆ ಏರಿಕೆ ಮಾಡಿದೆ. ಜೊತೆಗೆ ಆನ್ಲೈನ್ನಲ್ಲೇ ಶುಲ್ಕ ಕಟ್ಟಬೇಕೆಂದು ಹೇಳುವ ಮೂಲಕ ಗೊಂದಲ ಹುಟ್ಟುಹಾಕಿದೆ. ಇದನ್ನು ವಿರೋಧಿಸಿ ಇವತ್ತು ವಿದ್ಯಾರ್ಥಿಗಳು ಜ್ಞಾನಭಾರತಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಪ್ರತಿಭಟಿಸಿದರು. ಪರೀಕ್ಷಾ ಶುಲ್ಕ ಇಳಿಸುವುದು ಮತ್ತು ಆನ್ಲೈನ್ನಲ್ಲೇ ಶುಲ್ಕ ಕಟ್ಟುವುದಕ್ಕೆ ತಡೆ ಕೊಡಬೇಕು ಹಾಗೂ ಹಿಂದಿನ ಸೆಮಿಸ್ಟರ್ಗಳ ಫಲಿತಾಂಶಗಳನ್ನು ಪ್ರಕಟಿಸಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಬಳಿಕ ಮಾತನಾಡಿದ ಕುಲಪತಿ ಪ್ರೊಫೆಸರ್ ಬಿ ತಿಮ್ಮೇಗೌಡ ಈ ಬಾರಿ 10% ಪರೀಕ್ಷಾ ಶುಲ್ಕ ಹೆಚ್ಚಿಸಿರುವುದಾಗಿ ಸ್ಪಷ್ಟಪಡಿಸಿದರು. ಕಮ್ಮಿ ಫೀಸ್ ಕಟ್ಬಿಟ್ಟು ಹೆಂಗೋ ಓದ್ಕೊಳ್ಳೋಣ ಅಂದ್ಬಿಟ್ಟು ಬರ್ತಾರೆ. ಸ್ವಲ್ಪ ಜನ ಪಾರ್ಟ್ ಟೈಮ್ ಮಾಡಿಕೊಂಡು ಹೆಂಗೋ ಜಾಬ್ ಮಾಡಿಕೊಂಡು ಕಾಲೇಜಿಗೆ ಬಂದು ಓದಿ ಹೆಂಗೋ ಪಾಸ್ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನೆಲ್ಲ ನೀವು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಕ್ರಿಯೇಟ್ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಹೇಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ? ಮತ್ತು ಇವ್ರು ಹೇಳ್ತಾ ಇದ್ದಾರೆ